ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ನಾನು ಮಮತಾ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ರಾತ್ರಿಯಿಡೀ ಸುರಿದಿರುವ ಧಾರಾಕಾರ ಮಳೆ, ವರುಣನ ಆರ್ಭಟಕ್ಕೆ ಅಕ್ಷರಶಃ ನಲುಗಿ ಹೋದ ಬೆಂಗಳೂರು. ಮನೆಗಳಿಗೆ ಮಳೆ ನೀರು, ಚರಂಡಿ ನೀರು ನುಗ್ಗಿ ಜನರ ಪರದಾಟ. ರಾಜ್ಯದೆಲ್ಲೆಡೆ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ. ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಸಿಎಂರಿಂದ ಧ್ವಜಾರೋಹಣ. ಧ್ವಜಾರೋಹಣ ಮಾಡಿ ಸಿಎಂ ಸಿದ್ದರಾಮಯ್ಯ ಭಾಷಣ. ದೇಶದೆಲ್ಲೆಡೆ 71ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಜನರನ್ನುದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ. ದಿನಾಚರಣೆ ಅಂಗವಾಗಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಂಬ್ಯುಲೆನ್ಸ್ ಒಂದನ್ನು ಲೋಕಾರ್ಪಣೆ ಮಾಡಲಾಗಿದೆ. ಇಂದು 71ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಗರದ ಚಾಮರಾಜಪೇಟೆಯ ಪಂಪ ಮಹಾಕವಿ ರಸ್ತೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಜನ್ಮಭೂಮಿ ರಕ್ಷಣಾ ಪಡೆಯವರು ಆಂಬ್ಯುಲೆನ್ಸ್ ಒಂದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಈ ಸಮಾರಂಭದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಹೆಚ್ಎಸ್ ದೊರೆಸ್ವಾಮಿಯವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮನು ಬಳಿಗಾರ್ರವರು ಆಂಬ್ಯುಲೆನ್ಸ್ ಅನ್ನು ಲೋಕಾರ್ಪಣೆ ಮಾಡಿದ್ದು, ಜನ್ಮಭೂಮಿ ರಕ್ಷಣಾ ಪಡೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜನ್ಮಭೂಮಿ ನಾಗರಾಜ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಹಿರಿಯ ಸಚಿವರಾದ ಶ್ರೀಮತಿ ಜಿಟಿ ಲಲಿತಾ ನಾಯಕ್ ರವರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಸರ್, ಇವತ್ತಿನ ದಿನ ನಾವೊಂದು ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಹೇಳ್ತಾ ಇದೆ. ಅದು ನಾವೊಂದು ಒಳ್ಳೆ ನಮ್ಗೆ ಆಗುವ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನಿಸ್ತು. ಹಾಗಾಗಿ ನಾವು ಈ ಕೆಲಸ ಮಾಡ್ತಿದ್ದೀವಿ. ನಮಗೆ ಬೆಂಬಲ ಕೊಡೋದಕ್ಕೆ ಹಲವಾರು ಸ್ನೇಹಿತರುಗಳು ಬಂದರು. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ವೈಯಕ್ತಿಕವಾಗಿ ಎಲ್ಲ ರೀತಿಯಲ್ಲಿ ಪಾಪ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಗಲು ರಾತ್ರಿ ನಿದ್ದೆ ಕೆಟ್ಟದೆ ಪಾಪ ಅವ್ರಿಗೆ ಈ ಕಾರ್ಯಕ್ರಮ ಮಾಡ್ತಾವ್ರೆ. ಅವ್ರ ಜೊತೆಗೆ ನಮ್ಮ ಕೈ ಜೋಡಿಸಿರುವಂಥ ವ್ಯಕ್ತಿಗಳಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಎರಡನೇದು, ಈ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಯಾರನ್ನೋ ಬೆಂಬಲ ಕೇಳಿದ್ದಕ್ಕೆ, ಸುಮಾರು ಜನ ಕೈ ಜೋಡಿಸೋದಕ್ಕೆ ನಾವು ಮುಂದೆ ಬರ್ತೀವಿ. ನಾವು ನಿಮಗೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರ ನಿಮ್ಮ ಸಂಘಟನೆ. ಇದುವರೆಗೂ ನಾವು ಹಲವಾರು ಸಂಘಟನೆಗಳು ನೋಡಿದ್ದೋ, ನೀವು ಮಾಡ್ತಿರೋ ಕೆಲಸ ಕಾರ್ಯಗಳು ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಕೈಲಾಗೋ ರೀತಿಯಲ್ಲಿ ಸಹಕಾರ ಯಾವತ್ತೇ ನಿಟ್ಟಿನಲ್ಲಿ ನೀವು ಯಾವುದೇ ಕೇಳಿದ್ರು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಫಸ್ಟ್ ಮೊದಲನೇದಾಗಿ ಅವರೇ ಮುಂದೆ ಬಂದುಬಿಟ್ಟು ನಮ್ಮ ಕೈಲಾಗ ನಮಗೊಂದು ಆಂಬ್ಯುಲೆನ್ಸ್ ಇದೆ, ನೀವು ಅದನ್ನು ಸಂಘಟನೆಗೆ ಬಳಸ್ಕೊಳ್ಳಿ, ನಮ್ಮ ಕೈಲಾಗೋ ರೀತಿಯಲ್ಲಿ ಮುಂದಿನ ದಿನಗಳು ಇನ್ನೂ ಏನು ಬೇಕು ಕೇಳಿ ಅಂತ ಹೇಳಿದ್ರು. ಅವರು ಮಾಡಿ ಅವರು ಆಗ ಆಂಬ್ಯುಲೆನ್ಸ್ ಕೊಟ್ಟರು. ಈಗ ಹಂಗೆ ಕೊಟ್ಟಿದ್ದಕ್ಕೆ ಹಲವಾರು ಸ್ನೇಹಿತರುಗಳು ಇವಾಗ ನಮ್ಮ ಸಂಘಟನೆಗೆ ಇನ್ನೂ ಆಂಬ್ಯುಲೆನ್ಸ್ ಕೊಡೋದಕ್ಕೆ 5 ಆಂಬ್ಯುಲೆನ್ಸ್ನ ಬಿಡುಗಡೆ ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲದಕ್ಕೂ ಸ್ಪಂದಿಸಬೇಕಾದಂಥ ಒಂದು ದಿನ ಇವತ್ತು. ಗಾಳಿಗಾಗಲಿ, ಜಲಕ್ಕಾಗಲಿ, ನೆಲಕ್ಕಾಗಲಿ, ಪ್ರತಿಯೊಂದಕ್ಕೂ ಹೋರಾಟ ಮಾಡೋವಂಥ ಸಂದರ್ಭ ಬಂದಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ. ಇವತ್ತು ಕರ್ನಾಟಕನ ಎಲ್ಲೋ ಯಾರೋ ಕೂತ್ಕೊಂಡು ಬೆಂಗಳೂರು ಎಲ್ಲಿದೆ ಅಂದರೆ ಬೆಂಗಳೂರು ಗೊತ್ತು ಅಷ್ಟೇ, ಇಂಟರ್ನ್ಯಾಷನಲ್ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಎಲ್ಲ ವರ್ಗದವರು ಇದ್ದಾರೆ. ಇವರೇ ಅವರ ಅಂತ ಬರೋದಿಲ್ಲ, ನಮ್ಮ ಕನ್ನಡಿಗರು ಇದ್ದಾರೆ, ಮತ್ತೊಬ್ಬರು ಇದ್ದಾರೆ. ಯಾರೇ ಇರಲಿ, ನಾನು ಹೇಳೋದು ಕನ್ನಡಕ್ಕೆ ನಾವು ಭಾರಿ ಒಂದು ಆದ್ಯತೆ ಕೊಡಬೇಕು. ಕನ್ನಡದ ಬಗ್ಗೆ ಭಾರಿ ಒಂದು ಪ್ರೀತಿ ವಿಶ್ವಾಸದಿಂದ ಬೆಳೆಸ್ಬೇಕು. ನಮ್ಮ ಸ್ನೇಹಿತರುಗಳಿಗಾಗಲಿ ನಮ್ಮ ಹಿತೇಶಿಗಳಿಗಾಗಲಿ ಹೇಳ್ಕೊಳ್ಳೋದಿಷ್ಟೇ, ಅವ್ರ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಕಳಿಸಿ ಕನ್ನಡ ಪಾಠಗಳನ್ನು ಕಲಿಸ್ಬೇಕು. ಕನ್ನಡಕ್ಕೆ ಒಂದು ಒಳ್ಳೆ ಒಂದು ಹೆಮ್ಮೆ ಬರುವಂಥ ಶಕ್ತಿ ಕೊಡಬೇಕಂತ ನಾವು ಕೇಳ್ಕೊತ ಇದ್ದೀವಿ ಎಲ್ಲರಿಗೂ. ಫಸ್ಟ್ ಹೇಳಬೇಕು ಅಂದರೆ ಜನ್ಮಭೂಮಿ ರಕ್ಷಣಾ ಪಡೆ ಅನ್ನೋದು ತುಂಬ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಸೋಷಿಯಲ್ ವರ್ಕು. ಸೊ ನಾವು ಮೊದಲಿಂದ ಮಾಡ್ತಾ ಬಂದಿದ್ದೀವಿ, ಆದರೆ ಇನ್ಮೇಲೆ ಇವ್ರಿಗೆ ಜವಾಬ್ದಾರಿ ಕೊಟ್ಟು ಇವ್ರು ಮಾಡ್ಕೊಂಡು ಹೋಗಲಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಜೊತೆಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಇವತ್ತು ನಾವೇನು ಕೊಡ್ತೀವಿ ನಾಳೆ ನಮ್ಗೆ ಅದು ಬರುತ್ತೆ. ಸೊ ಆ ಉದ್ದೇಶದಿಂದ ನಾವು ಈಗ ವಿಸ್ತಾರವಾಗಿ ಇವ್ರು ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವರ ರಕ್ಷಣಾ ಪಡೆಗೆ ನಾವು ಅದನ್ನು ಗೆಲ್ಲಲೇಬೇಕು. ಒಳ್ಳೆತನನೇ ಗೆಲ್ಲೋದು. ಇವತ್ತು ಒಂದು ದಿವಸ ನಾವು ಯಾರಿಗಾದರೂ ಕಷ್ಟ ಕೊಟ್ಟರೆ ನಾಳೆ ಭಯದಿಂದ ಓಡಾಡಬೇಕು. ಆದರೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಗೆ ಅದು ಶ್ರೀರಕ್ಷೆ ಆಗಿರುತ್ತೆ. ಸೊ ನಾವು ಸದಾ ಒಳ್ಳೆ ಕೆಲಸಗಳ ಮಾಡ್ತಾ ಹೋಗೋಣ. ಸೊ ನಾವು ಅದರಲ್ಲೂ ಹಿಂದೂಗಳು ನಾವು ಒಳ್ಳೆ ಕೆಲಸ ಮಾಡೋದ್ರಲ್ಲೇ ಅವತ್ತಿಂದನೂ ಪ್ರಸಿದ್ಧಿಯಾಗಿರೋದು. ಸೊ ಹಾಗೆ ಒಳ್ಳೆ ಕೆಲಸಗಳು ಮಾಡ್ತಾ ಹೋಗೋಣ. ಮುಂದೆ ಒಳ್ಳೆ ಕೆಲಸಗಳು, ಜನಪರವಾದ ಕೆಲಸಗಳನ್ನ ಮಾಡೋಣ. ನಮ್ಮ ನಾಡು, ನಮ್ಮ ದೇಶದನ್ನು ಉಳಿಸ್ಕೊಂಡು ಹೋಗೋಣ ಅನ್ನೋದು ನಮ್ಮ. ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಇಂದಿರಾ ಕ್ಯಾಂಟೀನ್ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು 101 ಕ್ಯಾಂಟೀನ್ಗಳಿಗೆ ಚಾಲನೆ ಸಿಗಲಿದೆ. ಇದಕ್ಕಾಗಿ ನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ವೇದಿಕೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ರಾಜಧಾನಿಯಲ್ಲಿ ಬದುಕು ಕಟ್ಟಿಕೊಳ್ಳಲು ಹೆಣಗಾಡುತ್ತಿರುವ ಬಡವರು, ಮಧ್ಯಮ ವರ್ಗದ ಜನರು ಹಾಗೂ ವಲಸಿಗರಿಗೆ ಕಡಿಮೆ ಬೆಲೆಯಲ್ಲಿ ಹಸಿವು ನೀಗಿಸುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಇಂದಿರಾ ಕ್ಯಾಂಟೀನ್ ಯೋಜನೆ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬಿಬಿಎಂಪಿಯಿಂದ 198 ವಾರ್ಡ್ಗಳ ಪೈಕಿ 101 ಕಡೆ ಇಂದಿರಾ ಕ್ಯಾಂಟೀನ್
ಮೆರವಣಿಗೆ ಚಾಲನೆ ಸಿಗಲಿದೆ. ಇದರ ಹಿನ್ನೆಲೆ ಇಂದು ನಗರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ನಗರಾಭಿವೃದ್ಧಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿದ್ದಾರೆ. ಎಐಸಿಸಿ ಉಪಾಧ್ಯಕ್ಷ ಹಾಗೂ ಸಂಸದರಾದ ರಾಹುಲ್ ಗಾಂಧಿ ರವರು ಇಂದಿರಾ ಕ್ಯಾಂಟೀನ್ಗೆ ಚಾಲನೆ ನೀಡಲಿದ್ದು, ಈಗಾಗಲೇ ಬೃಹತ್ ವೇದಿಕೆ ನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಸಜ್ಜಾಗಿದೆ. ಪೊಲೀಸ್ ಇಲಾಖೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಂಡಿದೆ. ಇದಿಷ್ಟು ಈವರೆಗಿನ ಸುದ್ದಿ. ನೇರ, ನಿಖರ, ನಿರ್ದಿಷ್ಟ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇದೀವಿ ಸೂರ್ಯೋದಯ ಟಿವಿ.